ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಹಾಗೂ ನಾನು ಮಾನ್ಯ ಮುದ್ದಣ್ಣೇಗೌಡರಿಗೆ ಈ ತಾನೆ ಭೇಟಿಯಾಗಿ ಬಹಳಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ನಮಗೆ ಆದೇಶ ಮಾಡಿದರು. ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಈ ಥರ ಅವರು ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ ಮತ್ತು ನಮ್ಮ ಹತ್ರ ಮಾತಾಡಿ ಅವ್ರ ಜೊತೆ ಹೋಗಿ ನೀವು ಸಂಧಾನವನ್ನು ಮಾಡಬೇಕು, ಅವರ ಮನಸ್ಸನ್ನು ಓಲೈಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮಗೆ ಸ್ಪಷ್ಟವಾದಂಥ ನಿರ್ದೇಶನ ನಮ್ಮ ಅಧ್ಯಕ್ಷರು ಕೂಡ ನೀಡಿದರು. ಅದರ ಪ್ರಯುಕ್ತ ನಾವು ಬಂದು ಇವತ್ತು ಸನ್ಮಾನ್ಯ ಮುದ್ದಣ್ಣೇಗೌಡರಿಗೆ ನಾವು ಮನವರಿಕೆ ಮಾಡಿಕೊಂಡಿದ್ದೇವೆ. ಪಕ್ಷದ ಒಂದು ಅವರು ಒಬ್ಬ ಪ್ರಾಮಾಣಿಕ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರೂ ಕೂಡ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಪಾರ್ಲಿಮೆಂಟ್ ಸದಸ್ಯರಾಗಿ ಆ ಕ್ಷೇತ್ರದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ಬಹಳ ನಿಷ್ಠೆಯಿಂದ ಬದ್ಧತೆಯಿಂದ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರು ಅವರು. ಅದರಿಂದ ಪಕ್ಷ ಅವ್ರ ಬಗ್ಗೆ ಭಾಳ ಗೌರವ ಇದೆ, ಭಾಳ ಅಭಿಮಾನ ಇದೆ. ನಾನು ಮೊದಲೇ ಹೇಳಿದಾಗೆ ಈ ವಿಚಾರದಲ್ಲಿ ಏನು ಮೈತ್ರಿ ಆಧಾರದ ಮೇಲೆ ಚುನಾವಣೆ ಮಾಡ್ತಾ ಇದ್ದೀವಿ, ಇದರಲ್ಲಿ ಒಂದು ಕೆಲವು ತೀರ್ಮಾನಗಳು ಆಗಿರ್ತಕ್ಕಂಥದ್ರಲ್ಲಿ ಖಂಡಿತವಾಗಿಯೂ ಆ ವಿಚಾರದಲ್ಲಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮುದ್ದಣ್ಣೇಗೌಡರಿಗೆ ಅನ್ಯಾಯ ಆಗಿದೆ ಅಂತ ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಅದನ್ನು ಪಕ್ಷದ ಒಂದು ಪಕ್ಷದ ಜವಾಬ್ದಾರಿ ಇದೆ, ಪಕ್ಷದ ಹೊಣೆಗಾರಿಕೆ ಇದೆ. ಇಂಥ ತೀರ್ಮಾನಗಳಾದಾಗ ನಮಗೆಲ್ಲರೂ ಕೂಡ ಭಾಳ ನೋವಾಗ್ತದೆ. ಯಾಕೆಂದರೆ ಒಬ್ಬ ಅತ್ಯಂತ ಜನರ ಜೊತೆ ಕೆಲಸ ಮಾಡ್ತಕ್ಕಂಥವ್ರು, ಅಭಿವೃದ್ಧಿ ಮಾಡ್ತಕ್ಕಂಥವ್ರು, ಪಾರ್ಲಿಮೆಂಟ್ ಸದಸ್ಯರಾಗಿ ಅವರು ಲೋಕಸಭೆಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಒಬ್ಬ ಒಳ್ಳೆಯ ಸಂಸದ ಪಟು ಅಂತ ಕೂಡ ಹೆಸರು ಪಡ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆ ಈ ಥರ ಆದಾಗ ನಮಗೆಲ್ಲರೂ ಕೂಡ ಅದು ನೋವಾಗ್ತದೆ. ಅದೇ ರಾಜಕೀಯದ ಬೆಳವಣಿಗೆಗಳು, ಒಂದೊಂದು ಸಲ ಇಂಥ ಘಟನೆಗಳು ಆಗ್ತಕ್ಕಂಥದ್ದು ನಾವು ಇತಿಹಾಸದಲ್ಲೂ ಕೂಡ ನೋಡಿದ್ದೇವೆ. ಆದರೆ ಪಕ್ಷದ ಅಧ್ಯಕ್ಷನಾಗಿ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಾವು ಮಾತನಾಡಿದ್ದೇವೆ. ಖಂಡಿತ ನಾವು ಅವರನ್ನು ಗೌರವಿತವಾಗಿ ನೋಡ್ಕೊಳ್ತಕ್ಕಂಥದ್ದನ್ನು ನಾವು ಮುಂದಿನ ದಿವಸಗಳು ಮಾಡ್ತೀವಿ ಅಂತ ಕೂಡ ನಾವು ಅವ್ರಿಗೆ ಮಾತನ್ನು ಕೊಟ್ಟಿದ್ದೇವೆ. ಮತ್ತು ಪಕ್ಷಕ್ಕೋಸ್ಕರ ಅವರು ಯಾವುದೇ ಒಂದು ವ್ಯತಿರಿಕ್ತವಾಗತಕ್ಕಂಥ ತೀರ್ಮಾನವನ್ನು ತಗೊಳ್ಬಾರ್ದು ಅಂತ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಅವರಿವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಆದರೆ ಅದರಿಂದ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಆ ತೀರ್ಮಾನ ತೊಂದರೆ ಆಗ್ತದೆ. ಕೇವಲ ತುಮಕೂರು ಕ್ಷೇತ್ರ ಒಂದೇ ಅಲ್ಲ, ಸುತ್ತಮುತ್ತ ಅನೇಕ ಕ್ಷೇತ್ರಗಳಲ್ಲಿ ತಪ್ಪು ಸಂದೇಶ ಕೂಡ ಹೋಗ್ತದೆ. ಸೊ ಪಕ್ಷದ ಪರವಾಗಿ ನಾನು ಅವ್ರಿಗೆ ವಿನಂತಿ ಮಾಡಿದ್ದೇನೆ, ತಾವು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳಿ ಮತ್ತು ಈ ವಿಚಾರದಲ್ಲಿ ತಾವು ಏನು ಇಷ್ಟು ವರ್ಷ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ನೀವು ಕೆಲಸ ಮಾಡಿದ್ದೀರಾ, ಅದನ್ನೆಲ್ಲವನ್ನು ನೆನ್ಪಿಟ್ಕೊಂಡು ನೀವು ಪಕ್ಷಕ್ಕೋಸ್ಕರ ನೀವು ಒಂದು ಸಹಾಯ ಮಾಡಬೇಕು ಮತ್ತು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಬೇಕು ಅಂತ ನಾನು ಅವರಲ್ಲಿ ಕೇಳಿಕೊಂಡಿದ್ದೇನೆ. ಅದರಿಂದ ಭಾಳ ನಮ್ಮನ್ನು ಪ್ರೀತಿಯಿಂದ ಅವರು ಇವತ್ತು ಅವ್ರ ಮನೆಯಲ್ಲಿ ನಮ್ಮನ್ನು ಬರಮಾಡಿಕೊಂಡ್ರು ಮತ್ತು ಯಾವುದೇ ಒಂದು ನಮ್ಮನ್ನು ಒಂದು ರೀತಿ ದೂರ ಇಡ್ತಕ್ಕಂಥ ಅವರು ಮಾಡಲೇ ಇಲ್ಲ. ನಮ್ಮನ್ನು ಇವತ್ತು ಕೂಡ ಅವ್ರು ನೋವಿದ್ದರು, ನಮ್ಮ ಜೊತೆ ಚೆನ್ನಾಗಿ ಮಾತನಾಡಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ ಮತ್ತು ಒಂದು ಒಳ್ಳೆಯ ತೀರ್ಮಾನ ತಗೊಳ್ತಾರೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೇನೆ. ಅವರು ಕೂಡ ಅವರ ಬೆಂಬಲಿಗರ ಜೊತೆ ಎಲ್ಲ ಮಾತನಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಂಥ ತೀರ್ಮಾನಗಳು ಒಬ್ಬರೇ ತೊಗೊಳೋಕ್ಕಾಗೋದಿಲ್ಲ. ಅದನ್ನು ಮಾತಾಡಿಕೊಂಡು ನಮಗೆ ಪಕ್ಷಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಪಕ್ಷದ ಪರವಾಗಿ ವಿನಂತಿ ಮಾಡಿದ್ದೇನೆ. ಆದ್ದರಿಂದ ಅಷ್ಟು ಇವತ್ತಿನ ದಿವಸ ನಾವು ಮಾತನಾಡಿದ್ದೇವೆ. ಈಗ ನಾವು ಪರಮೇಶ್ವರ್ ಅವರು ಮಾತಾಡ್ತೇವೆ. ಸ್ನೇಹಿತರೆ, ತಮಗೆಲ್ಲ ಚುನಾವಣೆ ಪ್ರಾರಂಭ ಆದಾಗಿಂದ ಏನು ನಾವು ಮೈತ್ರಿಯಿಂದ ನಾವು ಈ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದಾಗಿಂದ ಮತ್ತು ಸೀಟು ಹಂಚಿಕೆಯ ಚರ್ಚೆಗಳಾದಾಗಿಂದ ನಮಗೆ ಎಲ್ಲೋ ಒಂದು ಕಡೆ ತುಮಕೂರು ಕ್ಷೇತ್ರ ಜನತಾದಳ ಕೇಳಿದ್ದಾರೆ, ತುಮಕೂರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಗ್ತದೆ ಅಂತೇಳಿ ಚರ್ಚೆ ಆಗ್ತಾ ಇದೆ ಅಂತ ಹೇಳುವಾಗ ನಮ್ಮೆಲ್ಲರಿಗೂ ಭಾಳ ಆತಂಕ ಆಗಿತ್ತು. ಅದರಲ್ಲಿ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಆತಂಕ ಯಾತಕ್ಕಾಗಿತ್ತು ಅಂತ ಹೇಳಿದರೆ, ಕಳೆದ ಬಾರಿ 2014ರಲ್ಲಿ ಆ ಕ್ಷೇತ್ರದ ಜನ ಸನ್ಮಾನ್ಯ ಮುದ್ದಣ್ಣೇಗೌಡರನ್ನು ಆರಿಸಿದರು. ಆ ಸಂದರ್ಭದಲ್ಲಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರದ ಜನರಿಗೆ
ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ಬಂದರು. ಅದೇ ರೀತಿ 5 ವರ್ಷ ಸತತವಾಗಿ ಒಬ್ಬ ಲೋಕಸಭಾ ಸದಸ್ಯ ಅನ್ನೋದನ್ನು ಬಿಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 5 ವರ್ಷ ಸತತವಾಗಿ ಕೆಲಸ ಮಾಡಿದರು, ಜನಮನ್ನಣೆಯನ್ನು ಗಳಿಸಿದರು, ಪ್ರೀತಿ ಗಳಿಸಿದರು, ವಿಶ್ವಾಸ ಗಳಿಸಿದರು. ಮತ್ತು ಈ ಬಾರಿ ಚುನಾವಣೆಯಲ್ಲಿ ಖಂಡಿತವಾಗಿ ಅವರು ಗೆದ್ದು ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲರಿಗಿತ್ತು, ಜನರಿಗೂ ಕೂಡ ವಿಶ್ವಾಸ ಇತ್ತು. ಆ ಸಂದರ್ಭದಲ್ಲಿ ತುಮಕೂರನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ನಮಗೆಲ್ಲರಿಗೂ ಭಾಳ ಆಘಾತ ಆಗಿತ್ತು. ಇವತ್ತು ಅವರು ಯಾವಾಗ ಅವರಿಗೆ ಸಿಗೋದಿಲ್ಲ, ಅಭ್ಯರ್ಥಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ಸಿಂದ ಅಂತ ಹೇಳಿದಾಗ ಅವರು ಮತ್ತು ಅವರ ಕಾರ್ಯಕರ್ತರೆಲ್ಲರೂ ಕೂಡ ಅವರ ಸ್ನೇಹಿತರೆಲ್ಲರೂ ಕೂಡ ಮಾತಾಡಿ ಅವರು ನಾಮಿನೇಷನ್ ಹಾಕಿದರು. ನಾವು ಅವರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಸ್ವಾಭಾವಿಕವಾಗಿ ಕಾರ್ಯಕರ್ತರ ಒತ್ತಡಕ್ಕೆ, ಮುಖಂಡರುಗಳ ಒತ್ತಡಕ್ಕೆ ಮಣಿದು ಅವರು ಅಭ್ಯರ್ಥಿಯಾಗಿ ಆಗ್ತೇನೆ ಅಂಥೇಳಿ ನಾಮಪತ್ರ ಸಲ್ಲಿಸಿದರು. ಈ ವಿಚಾರದಲ್ಲಿ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿರ್ಬೋದು ಮತ್ತು ಅಖಿಲ ಭಾರತ ಕಾಂಗ್ರೆಸ್ನಲ್ಲಿರ್ಬೋದು, ನಾವು ಅವರ ಗಮನಕ್ಕೆ ತಂದಾಗ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ವೇಣುಗೋಪಾಲ್ ಅವರು ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ಅವರು ಇಲ್ಲ, ನೀವು ಹೇಗಾದರೂ ಮಾಡಿ ಅವರ ಮನವೊಲಿಸಿ ಅವರನ್ನು ನಾವು ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಅವರ ರಾಜಕೀಯ ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮಗಿರಲಿ ಹಾಗೆ ಅಂತೇಳಿ ನಮಗೆ ಹೇಳಿದರು. ಅದಕ್ಕಾಗಿ ಇವತ್ತು ನಾನು ಮತ್ತು ನಮ್ಮ ಅಧ್ಯಕ್ಷರು ಶ್ರೀ ದಿನೇಶ್ ಗುಂಡೂರಾವ್ ಅವರು ನಾವಿಬ್ಬರು ಅವರ ಮನೆಗೆ ಬಂದಿದ್ದೇವೆ. ನಮ್ಮನ್ನು ಭಾಳ ಆತ್ಮೀಯವಾಗಿ ಅವರು ಬರಮಾಡಿಕೊಂಡಿದ್ದಾರೆ, ನಮ್ಮನ್ನು ಭಾಳ ಗೌರವದಿಂದ ಕಂಡಿದ್ದಾರೆ, ನಮ್ಮ ಮಾತುಗಳನ್ನೆಲ್ಲ ಕೇಳಿದ್ದಾರೆ, ಅವರ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕೊನೆಯದಾಗಿ ನಾವು ಅವರನ್ನು ಕೇಳ್ಕೊಂಡಿದ್ದಿಷ್ಟೇ, ಇವತ್ತು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ, ನಾಮಪತ್ರ ಹಿಂದಕ್ಕೆ ತಗೊಳ್ಳೋದಕ್ಕೆ ಇವತ್ತು ಕೊನೆ ದಿವಸ. ಅದಕ್ಕಾಗಿ ನೀವು ಪಕ್ಷದ ದೃಷ್ಟಿಯಿಂದ, ಪಕ್ಷದ ನಾಯಕತ್ವದ ದೃಷ್ಟಿಯಿಂದ, ರಾಹುಲ್ ಗಾಂಧಿಯವರ ದೃಷ್ಟಿಯಿಂದ ನೀವು ವಾಪಸ್ ತಗೊಳ್ಳಿ ಅಂತೇಳಿ ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಅವರು ನನ್ನ ಜೊತೆಯಲ್ಲಿ ನನ್ನ ಮುಖಂಡರುಗಳಿದ್ದಾರೆ, ನಮ್ಮ ವರ್ಕರ್ಸ್ ಇದ್ದಾರೆ, ನನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಜನ ಇದ್ದಾರೆ, ಅವ್ರ ಜೊತೆ ನಾನು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತೇನೆ. ಒಂದಂತೂ ಸತ್ಯ, ನಾನು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, ನಾವಿಬ್ಬರು ಏನು ಮಾತನಾಡಿದ್ದೇವೆ ನಮ್ಮಿಬ್ಬರಿಗೂ ವಿಶ್ವಾಸ ಇದೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಹುಲ್ ಗಾಂಧಿಯವರ ಮಾತಿಗೆ ಗೌರವ ಕೊಟ್ಟು ಅವರು ವಾಪಸ್ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅವರು ಅವರ ಸ್ನೇಹಿತರ ಜೊತೆ, ಕಾರ್ಯಕರ್ತರ ಜೊತೆ, ಮುಖಂಡರ ಜೊತೆ ಅವರು ಮಾತನಾಡಿ ಇವತ್ತು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ.